ತರಾತುರಿಯಲ್ಲಿ ಈಜುಕೊಳ ಇನಾಗ್ರೇಷನ್, ಅನಧಿಕೃತವಾಗಿ ಸ್ವಿಮ್ಮಿಂಗ್ ಪೂಲ್ ಉದ್ಘಾಟನೆ, ಯಲಹಂಕ ಶಾಸಕರ ವಿರುದ್ಧ ಕೈನಾಯಕರ ಆರೋಪ. ಹೀಗೆ ಅನಧಿಕೃತ ಫ್ಲೆಕ್ಸ್ಗಳು ರಾರಾಜಿಸುತ್ತಿರೋದು ಬೆಂಗಳೂರಿನ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ. ಹೌದು, ಯಲಹಂಕ ಶಾಸಕ ವಿಶ್ವನಾಥ್ ಅನಧಿಕೃತವಾಗಿ ಈಜುಕೊಳವನ್ನ ಉದ್ಘಾಟಿಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಇದು ವಾರ್ಡ್ ನಂಬರ್ 4, ಅಲ್ಲಾಳಸಂದ್ರ ಕೆರೆಯ ಬಳಿ ಈಜುಕೊಳವನ್ನ ಉದ್ಘಾಟಿಸಿದ್ದಾರೆ. ಆದರೆ ನಾಳೆಯೇ ಶಾಸಕರ ಹುಟ್ಟುಹಬ್ಬವಿದ್ದು ಹಿಂದೆ ಉದ್ಘಾಟನೆ ಮಾಡಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಲ್ಲದೆ ಮೇಯರ್ಗಾಗ್ಲಿ ಬಿಬಿಎಂಪಿ ಅಧಿಕಾರಿಗಳಿಗಾಗ್ಲಿ ವಿಚಾರ ಗೊತ್ತೇ ಇಲ್ಲ. ಹೋಗ್ಲಿ, ಫ್ಲೆಕ್ಸ್ಗಳಲ್ಲಿ ನಮ್ಮ ಬಿಬಿಎಂಪಿ ಮೇಯರ್ ಇದ್ದಾರಾ ಅಂತ ನೋಡಿದ್ರೆ ಮೇಯರ್ ಫೋಟೋ ಅಡ್ರೆಸ್ಗೂ ಇಲ್ಲದಂತಾಗಿದೆ. ಬಿಬಿಎಂಪಿ ನಿಯಮದ ವಿರುದ್ಧ ಉದ್ಘಾಟನೆ ಆಗಿದೆ ಅನ್ನೋದು ಗೋಪಾಲಕೃಷ್ಣ ಅವರ ಆರೋಪ. ಹೌದು, ಬರ್ತ್ಡೇ ಪಾರ್ಟಿ ಅಂದ್ರೆ ಇದು ಏನಾಗಿದೆ ಹೇಳಲ್ವ ನಾನು. ಇದೊಂದು ಸರ್ವಾಧಿಕಾರಿ ಧೋರಣೆ, ಹಿಟ್ಲರ್ ಧೋರಣೆ. ಈ ಒಂದು ಯಲಹಂಕ ಕ್ಷೇತ್ರದಲ್ಲಿ ಇನ್ಯಾರು ಇಲ್ಲ, ನನ್ನ ಬಿಟ್ಟರೆ ಇನ್ಯಾರು ಇಲ್ಲ ಅಂತೇಳಿ ಆ ಸರ್ವಾಧಿಕಾರಿ ಏನು ದಿವಸ ಅವರು ಮಾಡ್ತಾ ಇದ್ದಾರೆ. ಇದು ಕೆಲವೇ ದಿನ, ಮುಂದಿನ ದಿನದಲ್ಲಿ ಜನಗಳೇ ಅವ್ರು ಪಾಠ ಕಲಿಸ್ತಾರೆ. ನಿಮ್ಮ ಆರೋಪ ಏನಿದೆ? ನಮ್ಮ ಆರೋಪ ಇಷ್ಟೇ, ಇದು ಸರ್ಕಾರದಿಂದಾದಂಥ ಒಂದು ಯೋಜನೆ, ಬಿಬಿಎಂಪಿಯಿಂದ ಆದಂಥ ಯೋಜನೆ. ಇದು ಶಾಸಕ, ಇದು ಸನ್ಮಾನ್ಯ ನಮ್ಮ ಮಂತ್ರಿಗಳು, ಸನ್ಮಾನ್ಯ ಮೇಯರ್ ಅವರು ಬಂದು ಅಧಿಕೃತವಾಗಿ ಕೆಲಸ ಎಲ್ಲ ಮುಗಿದ ನಂತರ ಅಧಿಕೃತವಾಗಿ ಮಾಡಿದರೆ ಇದು ಎಲ್ಲರಿಗೂ ಸಾರ್ವಜನಿಕರಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ. ಇತ್ತ ಶಾಸಕರನ್ನ ಏನ್ ಸರ್ ಅನಧಿಕೃತ ಉದ್ಘಾಟನೆ ಮಾಡಿದ್ದೀರಾ, ಬಿಬಿಎಂಪಿ ಅಧಿಕಾರಿಗಳಿಗೆ ವಿಚಾರಣೆ ಗೊತ್ತಿಲ್ವಂತೆ ಅಂತ ಕೇಳಿದ್ರೆ ನಾನು ಅವರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ದೆ, ಆದರೆ ಕೆಲವರ ಕಿತಾಪತಿಯಿಂದ ಅವರು ಬಂದಿಲ್ಲ. ಸುಮಾರು ಬಾರಿ ಉದ್ಘಾಟನೆಯಾಗದೆ ಹಾಗೆ ಇತ್ತು ಎಂದು ಜನರೇ ಖುದ್ದಾಗಿ ಉದ್ಘಾಟನೆ ಮಾಡಿದ್ದಾರೆ. ಇದು ಅನಧಿಕೃತ ಅಲ್ಲ ಅಂತ ಸಮಜಾಯಿಷಿ ನೀಡಿದರು. ನಮ್ಮ ಜಿಲ್ಲಾ ಮುಖ್ಯಮಂತ್ರಿಗಳು, ಪೂಜ್ಯ ಮಹಾಪೌರರು ಎಲ್ಲ ಬರಬೇಕಾಗಿತ್ತು. ಅವರನ್ನು ಬರದ ರೀತಿಯಲ್ಲಿ ತಡೆಯುವಂಥ ಕೆಲಸವನ್ನು ನಮ್ಮ ಸ್ಥಳೀಯ ಕೆಲವು ಮುಖಂಡರುಗಳು ಈ ಅಭಿವೃದ್ಧಿಯನ್ನು ಸಹಿಸೋಕ್ಕಾಗದೆ ಮಾಡಿರ್ತಕ್ಕಂಥದ್ದು ಇದು. ಯಾವ ವರ್ಷನೂ ಇರಲಿಲ್ಲ, ನಾವು ಪ್ರತಿ ವರ್ಷನೂ ಕೂಡ ಪ್ರೋಟೋಕಾಲ್ ಪ್ರಕಾರನೇ ಇವತ್ತು ಕೂಡ ಕರೆದಿರ್ತಕ್ಕಂಥದ್ದು. ಆದರೆ ಏಕಾಏಕಿ ಸಕಾರಣ ಇಲ್ಲದೆ ಮುಂದೂಡಬೇಕು ಅಂತಕ್ಕಂಥ ಒಂದು ಇದನ್ನು ಒತ್ತಾಯವನ್ನು ಹಾಕಿ ಇವತ್ತು ಬರದ ರೀತಿಯಲ್ಲಿ ಮಾಡಿದ್ದಾರೆ. ಆದರೆ ಜನನೇ ಉದ್ಘಾಟನೆ ಮಾಡಿದ್ದಾರೆ, ನಾನು ಬರೋದಕ್ಕೆ ಮೊದಲು ಅವರೇ ಉದ್ಘಾಟನೆ ಮಾಡೋದು, ಅವರೇ ಈಜು ಹೊಡಿತಾ ಇದ್ದಾರೆ. ಒಂದೆಡೆ ಇದು ಅನಧಿಕೃತ ಉದ್ಘಾಟನೆಯಾದರೂ ಶಾಸಕರು ಮಾತ್ರ ಜನರ ಮೇಲೆ ಗೂಬೆ ಕೂರಿಸ್ತಿದ್ದಾರೆ. ಇತ್ತ ಮಕ್ಕಳಿಗೇನ್ ಗೊತ್ತು, ವಿಶ್ವನಾಥ್ ಅಂಕಲ್ ಅನಧಿಕೃತ ಉದ್ಘಾಟನೆ ಮಾಡಿದ್ದಾರೆ ಅಂತ. ಆದ್ರೆ ಮಕ್ಕಳು ಮಾತ್ರ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿದೆ, ವಾರಕ್ಕೊಂದ್ಸಂದಿ ಬಂದು ನೋಡ್ಕೊಂಡು ಆಟ ಆಡ್ಕೊಂಡು ಹೋಗ್ಬೋದು. ಎಷ್ಟು ಜನ ಬಂದಿದ್ದೀರಾ ಇವತ್ತು ನೀವೆಲ್ಲ? ಐದಾರು ಜನ ಬಂದಿದ್ದೀವಿ. ಈಗ ಪ್ರತಿ ವಾರ ಬರ್ತೀರಾ ಇಲ್ಲಿ? ಪ್ರತಿ ವಾರ ಬರ್ತೀವಿ. ಈ ಏರಿಯಾದಲ್ಲಿ ಎಲ್ಲೂ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಂತ ಹೇಳ್ತಿದ್ರು, ಇವಾಗ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಆಗಿದೆ, ಏನ್ ಅನ್ಸುತ್ತೆ? ಖುಷಿ ಆಗ್ತಿದೆ. ಒಟ್ನಲ್ಲಿ ವಾರ್ಡ್ ನಂಬರ್ 4 ಅಲ್ಲಾಳಸಂದ್ರದಲ್ಲಿರುವಂತಹ ಈ ಸ್ವಿಮ್ಮಿಂಗ್ ಪೂಲ್ ಇವತ್ತು ಉದ್ಘಾಟನೆ ಆಗಿದೆ. ಇದು ಅನಧಿಕೃತ ಉದ್ಘಾಟನೆ ಅನ್ನುವಂತಹದ್ದು ಕೆಲವರ ವಾದ, ಆದರೆ ಶಾಸಕರ ವಾದ ಇದು ಅಧಿಕೃತ ಉದ್ಘಾಟನೆ ಅನ್ನುವಂತಹದ್ದು. ಮೇಯರ್ ಇಲ್ಲದೆ ಇದು ಹೇಗೆ ಅಧಿಕೃತ ಉದ್ಘಾಟನೆ ಅನ್ನುವಂತಹದ್ದು ಜನಸಾಮಾನ್ಯರ ಪ್ರಶ್ನೆ. ಅದೇನೇ ಇದ್ರೂ ಜನ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ಸೈಯದ್ ಹಿದಾಯತ್, ಮೆಟ್ರೋ ಬ್ಯೂರೋ, ರಾಜ್ ನ್ಯೂಸ್, ಬೆಂಗಳೂರು.